ಹಾಯ್ ಫ್ರೆಂಡ್ಸ್, ಎಲ್ಲ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಎಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಡಿಪ್ಲೊಮಾ ಎಕ್ಸಾಮ್ ಬಗ್ಗೆ ನಮಗೆ ಕ್ಲಾರಿಫಿಕೇಶನ್ ಕೊಟ್ಟು ಎಕ್ಸಾಮ್ ಏನಾಯಿತು, ಎಕ್ಸಾಮ್ ಏನಾಯ್ತು ಅಂತ ಕಮೆಂಟ್ ಮಾಡಿದರೆ, ಈಗ ಡಿಪ್ಲೊಮಾ ಅಪ್ಡೇಟ್ ನಿಮಗೆ ಅರ್ಥ ಆಗುತ್ತಾ. ಡಿಪ್ಲೊಮಾ ಎಕ್ಸಾಮ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಬಂದಿದೆ, ಆ ವೀಡಿಯೋ ಕ್ಲಾರಿಫಿಕೇಶನ್ ಏನಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣಬೇಕು ಬಟನ್ ಕ್ಲಿಕ್ ಮಾಡ್ಬೋದು. ಅಂದರೆ ಸೆಕೆಂಡ್ ಮತ್ತು ಫೋರ್ತ್ ಸೆಮಿಸ್ಟರ್ ಎಕ್ಸಾಮ್ಸ್ ಎಲ್ಲ ಪ್ರಮೋಟೆಡ್. ಅಂದರೆ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಏನಂದರೆ, ಸೆಕೆಂಡ್ ಮತ್ತು ಫೋರ್ತ್ ಸೆಮ್ ಎಕ್ಸಾಮು ಪ್ರಮೋಟ್ ಆಗಿದೆ. ಆಲ್ರೆಡಿ ಕೂಡ ಹೇಳಿದ್ದಾರೆ, ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಬರುತ್ತೆ, ಕಾಯ್ತಾ ಇರಿ. ಇದು 100% ಕನ್ಫರ್ಮ್ ನ್ಯೂಸು. ಸೆಕೆಂಡ್ ಮತ್ತು ಫೋರ್ತ್ ಸೆಮಿಸ್ಟರ್ ಆಲ್ರೆಡಿ ಪ್ರಮೋಟ್ ಆಗಿದೆ. ಅದು ಇಂಟರ್ನಲ್ ಮೇಲೆ 50%, 50% ಇಂಟರ್ನಲ್ ಅಸೆಸ್ಮೆಂಟು, 50% ಪ್ರಿವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಮೇಲೆ ಸೆಕೆಂಡ್ ಮತ್ತು ಫೋರ್ತ್ ಸೆಮ್ ಎಕ್ಸಾಮು ಪ್ರಮೋಟ್ ಆಗಿದೆ, ಇದು ಕನ್ಫರ್ಮ್. 1, 3, 5, 6 ಎಕ್ಸಾಮ್ ಇದು ಬಿ ಎಲ್ಟ್ ಆಸ್ ಪರ್ ಶೆಡ್ಯೂಲ್. ಅಂದರೆ ಒಂದನೇ ಫಸ್ಟ್ ಸೆಮು, ಥರ್ಡ್ ಸೆಮು, ಫಿಫ್ತ್ ಸೆಮು, ಸಿಕ್ಸ್ ಸೆಮ್ ಎಕ್ಸಾಮ್ಸ್ ಯಾವ ಥರ ಶೆಡ್ಯೂಲ್ ಆಗಿದ್ದಾವೆ ಅದೇ ಥರ ಆ ಶೆಡ್ಯೂಲಲ್ಲಿ ಎಕ್ಸಾಮ್ ನಡೀತಿದ್ದಾವೆ ಅಂತೇಳಿ ಈಗ ಮಾಹಿತಿ ಬಂದಿದೆ. ಅಂದರೆ ರಿಕ್ವೆಸ್ಟ್ ಫಾರ್ ದ ಪೋಸ್ಟ್ಪನ್ ಆಫ್ ಎಕ್ಸಾಮ್ ಸಿಕ್ಸ್ ಸೆಮಿಸ್ಟರ್. ಅಂದರೆ ನಿಮ್ಮದು ಎಕ್ಸಾಮ್ನ ಪೋಸ್ಟ್ಪನ್ ಮಾಡಿ, ಸಿಕ್ಸ್ ಸೆಮಿಸ್ಟರ್ ಎಕ್ಸಾಮ್ನ ಈಗಿರೋದು ಸ್ವಲ್ಪ ಪೋಸ್ಟ್ಪನ್ ಮಾಡಿ ಅಂತೇಳಿ ಕೇಳ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಾವು ಅವರು ಹೇಳಿದ್ದಾರೆ ಅಂದರೆ ಡಿಸ್ಕಷನ್ ಮಾಡಿ ನಾವು ನಿಮಗೆ ಮಾಹಿತಿ ಕೊಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಇದು ಕನ್ಫರ್ಮೇಸು. 1, 3, 5, 6ನೇ ಸೆಮ್ ಎಕ್ಸಾಮ್ನ ಆಸ್ ಪರ್ ಶೆಡ್ಯೂಲ್, ಯಾವ ಥರ ಶೆಡ್ಯೂಲಲ್ಲಿ ಹೇಗಿದೆ ಅದೇ ಥರ ನಾವು ಮಾಡೇ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅಂದ್ಬಿಟ್ಟು ಆರ್ಟ್ ಸೆಮ್ ಪ್ರಮೋಟ್ ಮಾಡಿ ಅಂತ ಕೂಡ ಕೇಳಿದ್ದಾರೆ. ಆದರೆ ಅವರು ಸ್ಟ್ರಿಕ್ಟಾಗಿ ಏನು ಹೇಳಿದ್ದಾರೆ ಅಂದರೆ ಆರ್ಟ್ ಸೆಮ್ನ ಅದೇ ಕಾರಣಕ್ಕೂ ನಾವು ಪ್ರಮೋಟ್ ಮಾಡೋಕ್ಕಾಗಲ್ಲ. ನೀವು ದಯವಿಟ್ಟು ನೀವು ಸ್ಟಡಿ ಮಾಡ್ಕೊಳ್ಳಿ ಅಂತೇಳಿ ಇಷ್ಟಪಡ್ತೀನಿ. ಆರ್ಟ್ ಸೆಮ್ನ ಅದೇ ಕಾರಣಕ್ಕೂ ಪ್ರಮೋಟ್ ಮಾಡಲ್ಲ. ಮೇನ್ ಅಪ್ಡೇಟ್ ಬಂದ್ಬಿಟ್ಟು ಸೆಕೆಂಡ್ ಮತ್ತು ಫೋರ್ತ್ ಸೆಮ್ ಎಕ್ಸಾಮು ಆಲ್ರೆಡಿ ಪ್ರಮೋಟ್ ಆಗಿದೆ, ನಮಗೆ ಗೊತ್ತಿರುತ್ತೆ. ಮತ್ತು 1, 3, 5, 6 ಸೆಮ್ ಎಕ್ಸಾಮು ಆ್ಯಸ್ ಪರ್ ಶೆಡ್ಯೂಲ್, ಈಗ ಶೆಡ್ಯೂಲ್ ಯಾವ ಥರ ಇದೆ ಅದೇ ಥರ 1, 3, 5, 6 ಸೆಮ್ ಎಕ್ಸಾಮ್ ನಡೆಯುತ್ತೆ. ದಯವಿಟ್ಟು ಓದ್ಕೊಳ್ಳಿ ಅಂದ್ರೆ ಅಂದ್ಬಿಟ್ಟು ಸಿಕ್ಸ್ ಸೆಮಿಸ್ಟರ್ನ ಎಕ್ಸಾಮ್ನ ಪೋಸ್ಟ್ಪನ್ ಮಾಡಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಕಳಿಸ್ತಾರೆ. ಒಂಥರ ಆರ್ಟ್ ಸೆಮ್ ಎಕ್ಸಾಮ್ನ ಪೋಸ್ಟ್ಪನ್ ಮಾಡಿ ಪೋಸ್ಟ್ಪನ್ ಮಾಡಿ ಅಂತಿದ್ರು ವಿದ್ಯಾರ್ಥಿಗಳು ಕೂಡ ತೊಂದರೆ ಆಗುತ್ತೆ. ಆರ್ಟ್ ಸೆಮ್ ಎಕ್ಸಾಮ್ ಪೋಸ್ಟ್ ಮಾಡಿ ಅಂತ ಆರ್ಟ್ ಸೆಮ್ ಎಕ್ಸಾಮ್ನ ಪೋಸ್ಟ್ಪನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಹೋಗಿ ಕೂತ್ಕೊಂಡಿಲ್ಲ ವಿದ್ಯಾರ್ಥಿಗಳು, ಸ್ಟಡಿ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.